ಏನಾಗಲ್ಲ ರೀ. ಏನು ಮುದ್ದಣ್ಣಗೌಡರು ಸೇರ್ಕೊಂಡವರಲ್ಲ ಕಾಂಗ್ರೆಸ್ಗೆ, ಯಾರು ಸೇರಿಸ್ಕೊಂಡವರು ಅವ್ರಿಗೂ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲ. ಎಲ್ಲರೂ ಕಾಂಗ್ರೆಸ್ನ ಎಲ್ಲ ಮುಖಂಡರು, ನಾನು ಒಬ್ಬ ಅಷ್ಟೇ. ಮುಂಚೂಣಿ ಹಿಂಗೆ ಮುಂಚೂಣಿ ಇಂಚೂಣಿ ಅಂತ ಏನಿಲ್ಲ, ಎಲ್ಲ ಸರಿಸಮಾನವಾಗೇ ಇರೋದು. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ, ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಆಗೋ ಅವಕಾಶ ಇದೆ. ಈಗ ಡಿ ಕೆ ಶಿವಕುಮಾರ್ ಒಬ್ಬರಿಗೆ, ಸಿದ್ದರಾಮಯ್ಯ ಒಬ್ಬರಿಗೆ ಟಿಕೆಟ್ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಯಾರಿಗೆ ಮಾಡವ್ರೆ, ಡಿ ಕೆ ಶಿವಕುಮಾರ್ ಯಾರಿಗೆ ಮಾಡಿದ್ದಾರೆ, ಯಾರಿಗ್ಯಾರು ಏನು ಮಾಡಿಲ್ಲಲ್ಲ ಇನ್ನು. ಅಲ್ಲಿಗೆ ಭಾರತಿ ಶ್ರೀನಿವಾಸ್ ಹೆಸರು ಮತ್ತೆ ಗೌರಿಶಂಕರ್ ಹೆಸರು ನೋಡಿ, ಗೌರಿಶಂಕರು ಇನ್ನೊಬ್ರು ಮತ್ತೊಬ್ರು 20 ಜನ ಯಾರು ಬೇಕಾದ್ರೂ ಕೇಳ್ಬೋದು, ಎಲ್ಲರೂ ಕೇಳ್ತಾರೆ. ಒಂಚೂರು ಅಲ್ಲಿ ಇದಕ್ಕೆ ಬರಕ್ ಬಿಡ್ರಪ್ಪ, ಹಿಂಗೆ ಏನಾಗಲ್ಲ ರೀ. ಏನು ಮುದ್ದಣ್ಣಗೌಡರು ಸೇರ್ಕೊಂಡವರಲ್ಲ ಕಾಂಗ್ರೆಸ್ಗೆ, ಯಾರು ಸೇರಿಸ್ಕೊಂಡವರು ಅವ್ರಿಗೂ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲ. ಎಲ್ಲರೂ ಕಾಂಗ್ರೆಸ್ನ ಎಲ್ಲ ಮುಖಂಡರು, ನಾನು ಒಬ್ಬ ಅಷ್ಟೇ. ಮುಂಚೂಣಿ ಹಿಂಗೆ ಮುಂಚೂಣಿ ಇಂಚೂಣಿ ಅಂತ ಏನಿಲ್ಲ, ಎಲ್ಲ ಸರಿಸಮಾನವಾಗೇ ಇರೋದು. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ, ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಆಗೋ ಅವಕಾಶ ಇದೆ. ಈಗ ಡಿ ಕೆ ಶಿವಕುಮಾರ್ ಒಬ್ಬರಿಗೆ, ಸಿದ್ದರಾಮಯ್ಯ ಒಬ್ಬರಿಗೆ ಟಿಕೆಟ್ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಯಾರಿಗೆ ಮಾಡವ್ರೆ, ಡಿ ಕೆ ಶಿವಕುಮಾರ್ ಯಾರಿಗೆ ಮಾಡಿದ್ದಾರೆ, ಯಾರಿಗ್ಯಾರು ಏನು ಮಾಡಿಲ್ಲಲ್ಲ ಇನ್ನು. ಅಲ್ಲಿಗೆ ಭಾರತಿ ಶ್ರೀನಿವಾಸ್ ಹೆಸರು ಮತ್ತೆ ಗೌರಿಶಂಕರ್ ಹೆಸರು ನೋಡಿ, ಗೌರಿಶಂಕರು ಇನ್ನೊಬ್ರು ಮತ್ತೊಬ್ರು 20 ಜನ ಯಾರು ಬೇಕಾದ್ರೂ ಕೇಳ್ಬೋದು, ಎಲ್ಲರೂ ಕೇಳ್ತಾರೆ. ಒಂಚೂರು ಅಲ್ಲಿ ಇದಕ್ಕೆ ಬರಕ್ ಬಿಡ್ರಪ್ಪ, ಹಿಂಗೆ ಏನಾಗಲ್ಲ ರೀ. ಏನು ಮುದ್ದಣ್ಣಗೌಡರು ಸೇರ್ಕೊಂಡವರಲ್ಲ ಕಾಂಗ್ರೆಸ್ಗೆ, ಯಾರು ಸೇರಿಸ್ಕೊಂಡವರು ಅವ್ರಿಗೂ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲ. ಎಲ್ಲರೂ ಕಾಂಗ್ರೆಸ್ನ ಎಲ್ಲ ಮುಖಂಡರು, ನಾನು ಒಬ್ಬ ಅಷ್ಟೇ. ಮುಂಚೂಣಿ ಹಿಂಗೆ ಮುಂಚೂಣಿ ಇಂಚೂಣಿ ಅಂತ ಏನಿಲ್ಲ, ಎಲ್ಲ ಸರಿಸಮಾನವಾಗೇ ಇರೋದು. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ, ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಆಗೋ ಅವಕಾಶ ಇದೆ. ಈಗ ಡಿ ಕೆ ಶಿವಕುಮಾರ್ ಒಬ್ಬರಿಗೆ, ಸಿದ್ದರಾಮಯ್ಯ ಒಬ್ಬರಿಗೆ ಟಿಕೆಟ್ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಯಾರಿಗೆ ಮಾಡವ್ರೆ, ಡಿ ಕೆ ಶಿವಕುಮಾರ್ ಯಾರಿಗೆ ಮಾಡಿದ್ದಾರೆ, ಯಾರಿಗ್ಯಾರು ಏನು ಮಾಡಿಲ್ಲಲ್ಲ ಇನ್ನು. ಅಲ್ಲಿಗೆ ಭಾರತಿ ಶ್ರೀನಿವಾಸ್ ಹೆಸರು ಮತ್ತೆ ಗೌರಿಶಂಕರ್ ಹೆಸರು ನೋಡಿ, ಗೌರಿಶಂಕರು ಇನ್ನೊಬ್ರು ಮತ್ತೊಬ್ರು 20 ಜನ ಯಾರು ಬೇಕಾದ್ರೂ ಕೇಳ್ಬೋದು, ಎಲ್ಲರೂ ಕೇಳ್ತಾರೆ. ಒಂಚೂರು ಅಲ್ಲಿ ಇದಕ್ಕೆ ಬರಕ್ ಬಿಡ್ರಪ್ಪ, ಹಿಂಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.